ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಧ್ರುವ ತಾರೆಗೆ ಹೋಗಿ ತಿನ್ನೋಣ ಇಡ್ಲಿ ವಡೆನ. ಹಲೋ ಗಾಯ್ಸ್, ನಮ್ಮ ಸ್ನಗ್ರಾಡ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜು. ಸೊ ಇವತ್ತು ಇನ್ನೊಂದು ಹೊಸ ಗ್ರೂಪ್ ಜೊತೆ ಬರ್ತಾ ಇದ್ದೀನಿ. ಕೆಲವ್ರು ಗೊತ್ತಿರೋರು ಇದ್ದಾರೆ, ಕೆಲವ್ರು ಗೊತ್ತಿಲ್ಲದಿರೋರು ಇದ್ದಾರೆ. ಸೊ ಪರಿಚಯ ಮಾಡ್ಕೊಳ್ಳೋಣ ಏನು ಅಂತ. ನಮ್ಮ ಬುಜಾ ಬೇಬಿ ಇವಾಗ 6959 ಆಗಿದೆ. ಸೊ ಇವತ್ತು 7000 ದಾಟುತ್ತೆ ಗಡಿಯನ್ನು ನಮ್ಮ ಬುಜಾ ಬೇಬಿ. ಸೊ ಬಾಯ್ಸ್ ಬಂದಾರ ಇಲ್ವಾ ಏನು ಐಡಿಯಾ ಇಲ್ಲ, ಯಾರು ಕಾಣಿಸ್ತಿಲ್ಲ. 12-14 ಜನ ಎಲ್ಲ ಕನ್ಫರ್ಮ್ ಮಾಡಿದ್ದಾರೆ, ನೋಡೋಣ. ಸೊ ಇದೇ ಇರ್ಬೇಕು ನಮ್ಮ ಗ್ರೂಪು. ಹಾಯ್, ಎಷ್ಟು ಕಡೆ ಬಂದ್ರಿ? ಆರಾಮ. ಎಷ್ಟು ಕಡೆ ಬಂದ್ರಿ ಇವಾಗ? ಜಸ್ಟ್ ಬಂದ್ರ ನೋಡೋಣ. ಬಂದಿರ ಎಲ್ಲರೂ ನೋಡ್ತೇನೆ. ಅದೇ ಹಬ್ಬ ಬಂದ್ರೆ ಒಂದು 10 ನಿಮಿಷ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ. ಆರಾಮಾಗಿ ಬನ್ನಿ ಅಷ್ಟೇ. ಹಾಂ ಆರಾಮ ಆರಾಮ. ಪರವಾಗಿಲ್ಲ ಬಿಡಿ. ಹೇಳಿ. ಇವಾಗ ಇನ್ನ ಪರಿಚಯ ಯಾರು ಬಂದಿಲ್ಲ, ಎಲ್ಲ ಹೊಸಬ್ರೇನೆ. ನೋಡ್ಬೇಕು ಸುಮ್ಮನೆ ಒಂದ್ಸತಿ ನೋಡ್ಕೊಂಬಿಡೋಣ ಯಾವ ಯಾವ ಗಾಡಿಗಳು ಬಂದಿದ್ದಾವೆ ಅಂತ ನಿಮ್ಗೆ ತೋರಿಸ್ತಾ. ಬುಜಾ R1, ಬುಜಾ Z900 10RR, R1 ತಿರ್ಗಾ R1 S1000RR, V4 ಮತ್ತು ನಿಂಜಾ ZX10R. ಭಯಂಕರ ದೊಡ್ಡದಾಗಿರಂಗಿದೆ ಗ್ರೂಪ್ ಇವತ್ತು, ನೋಡಬೇಕು. ಐಡಿಯಾ ಇಲ್ಲ, ಅವತ್ತಿಂದ ಏನು ಸಮಸ್ಯೆ ಆಗಿಲ್ಲ, ಏನು ತೊಂದರೆ ಇಲ್ಲ, ಅವತ್ತಿಂದ ಆರಾಮಾಗಿದೆ. ನಾನು ತುಂಬ ಒಂದು 7-8 ತಿಂಗಳಿಂದ ಓಡಿಸಿರ್ಲಿಲ್ಲ ಗಾಡಿ, ಒಂದು 10 ಮಂತ್ಸ್ ಆಗಿತ್ತು. ಡಿ ವಿ ಜೊತೆ ಲೇಪಾಕ್ಷಿಗೆ ಹೋಗಿ ಬಂದಲ್ಲ, ಅದೇ ಲಾಸ್ಟ್ ಟೈರ್ ಬೇರೆ ಇದಾಗಿತ್ತಲ್ಲ. ಹಾಂ, ಟೈರ್ ಹಾಕ್ಸ್ ಮೇಲೆ ಲಾಸ್ಟ್ ರೈಡ್ ಹೋಗಿದ್ದು, ಬ್ಯಾಟ್ರಿ ಕೈ ಕೊಡ್ತಲ್ಲ ಅವಾಗೆ ಲಾಸ್ಟ್ ರೈಡ್ ಮಾಡಿದ್ದು ನಾವು. ಮೈಕ್ ಪರ್ವಲ್ ಪಾಂಡ. ನಾನು ಆಕ್ಚುಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಪ್ರೀ ಓನ್ ನೋಡಿದ್ದೆ, ಬ್ಲ್ಯಾಕ್ ಆ್ಯಂಡ್ ರೆಡ್. ಸೊ ಅವಾಗಿಂದ ಸ್ವಲ್ಪ ಅದಿಷ್ಟ ಆಗಿತ್ತು, ಅದನ್ನೇ ಲೈಕ್ ಪ್ರೀ ಓನ್ ಫಸ್ಟ್ ನೋಡಿದೆ, ತೊಗೊಳೋಣ ಅಂದ್ಬಿಟ್ಟು. ಬಟ್ ಏನೋ ತುಂಬ ಡಿಫ್ರೆನ್ಸ್ ಇರ್ತಿರಲಿಲ್ಲ, ಅಂದ್ರೆ 13-14 ಕೇಳೋರು. ಇನ್ನೂ ಒಂದು 4-5 ಲಕ್ಷ ಆಗ್ತಾರೆ ಹೊಸದು ಬಂದ್ಬಿಡುತ್ತಲ್ಲ ಏನಕ್ಕೆ ಅಂದ್ಬಿಟ್ಟು. ನಾನು ತೊಗೊಂಡ್ರೆ ಒಂದು 5-6 ವರ್ಷ ಇಕ್ಕೋತಿಂದ ಗ್ಯಾರಂಟಿ ಇತ್ತು. ಸೊ ಹೊಸದು ಇನ್ವೆಸ್ಟ್ ಮಾಡೋಣ ಅಂತ ಹೊಸದು ಮಾಡ್ಬಿಟ್ಟು. ಬಟ್ ಏನಾದ್ರು ಫ್ರೀಕ್ವೆಂಟಾಗಿ ಚೇಂಜ್ ಮಾಡ್ತೀವಿ ಅಂದರೆ ಪ್ರೀ ಓನ್ ತೊಗೊಳೋದು ಬೆಟರು. ಚೇಂಜ್ ಮಾಡೋದು ಅಂದರೆ ಓಕೆ ಬರೀ 400-650 ಲಾಸ್ಟ್ ಓಕೆ ಸ್ವಲ್ಪ ಅದು ಹಯಬೂಸ ನಿಮ್ಮ ಮುಂದೆ ಸೇರಿ ಇದಾಗ್ಬೋದು. 600 ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ನೀವು 1000. ಹಾಂ ಹಾಂ, ಅಲ್ಲ ಒಂದು ನಿಮಗೊಂದು ಅಂದಾಜು ಓದಬೇಕು ಅಂದರೆ ಪವರ್ ವೈಸು 600 ಓದಿಸ್ಬಿಟ್ಟು ಆಮೇಲೆ ನೀವು 1000 ತೊಗೊಂಡ್ರೆ ಚೇಂಜ್ ಬೆಟರ್ ಇರುತ್ತೆ. Thank you.
ನೋಡೋಣ. ಗ್ರೂಪ್ ಕೆಲಸ ಆಗ್ತಾರೆ ನೋಡಿ. ಓಕೆ ಸೊ ಡಾಮಿನಲ್ ನೋಡ್ಬೋದು ಗೌರಿ ಶಂಕರ್ ಅಂತ. ಲಾಸ್ಟಲ್ಲೋ ಲಾಸ್ಟ್ ವೀಡಿಯೋಲ್ಲಿ ನಾನು ತೋರಿಸಿದೆ ಯಾರೋ ನಮ್ಮ ಥರ ಜುಗಾಡ್ ಮಾಡ್ತಾರಲ್ಲಪ್ಪ ಮೊಬೈಲ್ ಹಾಕ್ಕೊಂಡು ಅಂತ. ಸೊ ಅದು ಅವರೇ ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರು, ನಾವು ನಿನ್ನ ಸಬ್ಸ್ಕ್ರೈಬರ್ ಸಹ ಬ್ರೋ ಅಂತ. ರೈಡ್ಗೆ ಒಂದು ಕರಿ ಅಂತ ಹೇಳಿದ್ರು, ಕರೆದಿದ್ದೀನಿ. ಸೊ ನೋಡೋಣ ಇವತ್ತು ರೋಡ ಏನೇನು ಸಿಗುತ್ತೆ, ಏನೇನು ಕತೆ ಅಂತ ನಮಗೂ ಐಡಿಯಾ ಇಲ್ಲ. ಸಿಕ್ತಂಗೆ ಸಿಕ್ತಂಗೆ ಹೇಳ್ತಾ ಇರ್ತೀನಿ, ನೀವು ನೋಡ್ತಾರೆ. ಮಾಡೋಕ್ಕಾಗುತ್ತಾ ಬೈಕಲ್ಲಿ ಅಂತ ಅಂದರು ಡಾಮಿನರ್ ಜೊತೆ. ಮ್ಯಾಚಪ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಒಂದು 10-15 ನಿಮಿಷ ಲೇಟ್ ಆಗ್ಬೋದು. ಬಟ್ ಆರಾಮಾಗಿ ಓಡಿಸಿ ಬ್ರೋ ಅಂತ ಹೇಳಿ ಇನ್ನೆ ಪಾಪ. ಲಾಸ್ಟ್ ಟೈಮ್ ನನಗಾದಂಗೆ ಅವ್ರಿಗೂ ಆರ್ಮನವ್ರಿಗೂ ಆನ್ ಆಗಲಿಲ್ಲ ಗಾಡಿ. ಸೊ ಏನಪ್ಪ ಇದು ಕತೆ ಅಂದ್ಕೊಂಡ್ರು, ಆಮೇಲೆ ಅವ್ರ ಗೇರಲ್ಲಿ ಇತ್ತು ಅಂತ ಆಯಿತು. ಬಟ್ ಅವತ್ತು ನಂದು ಬೈಕ್ ಏನು ಗೇರ್ಗಿರಲಿಲ್ಲ, ಏನು ಇರಲಿಲ್ಲ, ಕರೆಕ್ಟಾಗಿ ಇತ್ತು. ಬಟ್ ಅವತ್ತು ನಮ್ಮ ಹೃದಯ ಬೀಗ ಮಾತ್ರ ಹಂಗೆ ಬರ್ನಾಗ ಹೋಗಿತ್ತು ಅಷ್ಟೇ. ಗ್ರೂಪ್ ಎಲ್ಲ ಮುಂದೆ ಹೊಟ್ಟಾಗಿದೆ, ಸೊ ನಾ ಇಬ್ರೆ ಬ್ಯಾಕ್. ಜನರು ಜಾಸ್ತಿ ಜನ ಇದ್ದಾರೆ ಇಲ್ಲಿ, ಬಸ್ ಸ್ಟಾಪ್ ಮಾಡ್ಕೊಂಡವ್ರೆ ಹೈವೇಲೇನೆ. ಓಹೋ ಕ್ಯಾಚ್ ಅಪ್ ಮಾಡ್ಬೇಕು ಅಂತ ಫಾಸ್ಟ್ ಹೋಗ್ತಾರೆ ಹಂಗಾರೆ ಆರ್ಮನವ್ರು. ಸಿಟಿ ಓಡಿಸ್ತಾ ಇದೀವಿ ಅನಿಸಿದೆ, ಹುಡುಗರೆಲ್ಲ ಮುಂದೆ ಹೋಗ್ಬಿಟ್ರು ಅಂತ. ಅವ್ರು ನಮ್ಮ ಥರನೇ ಬಾರ್ಸೋಳವ್ರಾಗಿದ್ರೆ ಸಿಗೋದು ಸ್ವಲ್ಪ ಕಷ್ಟ. ನೋಡೋಣ ಹೋಗೇನಪ್ಪ, ಫುಲ್ ಬ್ಯಾಕ್ ಹೋಗಿ ರೋಡೇ ಕಾಣಿಸಿಲ್ಲ.
ಇಲ್ಲಪ್ಪ. ಇದೇನೋ ಲಾಸ್ಟ್ ಟೈಮ್ ಚೆನ್ನಾಗಿತ್ತು, ಮೋಸ್ಟ್ಲಿ ಪ್ಯಾಚಪ್ ಮಾಡ್ಬಿಟ್ಟು ಇವಾಗ ಈ ರೋಡ್ನು ಹಾಳು ಮಾಡ್ಬಿಡವ್ರೆ. ಅಂತಕಲ್ಲರಿಯಿಂದನೂ R1 ಬುಜ ಒಂಥರ ದೋಸ್ತ್ಕೊಳ್ಳಿದಂಗೆ. ನಮ್ಮ ಇಂಡಿಯಾಗೆ ಫಸ್ಟು ಸೂಪರ್ ಬೈಕ್ ಅಂತ ಬಂದಿದ್ದಾನೆ R1 ಬುಜ. ಯಮಹ ಅವ್ರ ಕಡೆಯಿಂದ R1, ಸುಜುಕಿ ಅವ್ರ ಕಡೆಯಿಂದ ಬುಜ. ಸೊ ದೋಸ್ತಿಗಳ ಥರ ಕುಚ್ಚಿಕ್ಕು ಕುಚ್ಚಿಕ್ಕು ಅಂತ ಹೋಯ್ತಾ ಇದ್ದಾವೆ ಇವತ್ತು. XC40 ಜಾಗ ಬಿಡಿ ಬಾಸ್. ಕ್ಯಾಚಪ್ ಮಾಡೋದು ಅನ್ಕೋತೀನಿ, ನಮ್ಮ ಗ್ರೂಪ್ ಟೂರ್ ಇರಬೇಕಲ್ಲ. S1000 RR Z900 R1 ಅವ್ರು ಚಿಂತೆಗೆ ಹೊಡ್ತಾರಪ್ಪ ನಮ್ಮ ಲೆವೆಲ್ಗೆನೆ.